ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಈ ಜಲಪಾತವನ್ನು ನೋಡುತ್ತೀರಲ್ಲ, ಇದರ ಎತ್ತರ ಅಂದರೆ ಎಷ್ಟು ಎತ್ತರದಿಂದ ಈ ನೀರು ಬೀಳುತ್ತದೆ ಎಂಬುದಾಗಿ ನಾನು ಅರಿತಾಗ ಬಹಳ ಆಶ್ಚರ್ಯಪಟ್ಟೆ. ಈ ಜಲಪಾತ ಮೇಲಿನಿಂದ ಕೆಳಗೆ ಬೀಳುತ್ತದಲ್ಲ 1 ಮೈಲಿ, ಅದರ ಆ ಎತ್ತರ, ಅಷ್ಟು ಎತ್ತರದಿಂದ ಆ ನೀರು, 1 ಮೈಲಿ ದೂರದಿಂದ ಆ ನೀರು ಹಾಗೆ ಬೀಳುತ್ತಾ ಇದೆ. ಇಷ್ಟು ಎತ್ತರವಾದ ಫಾಲ್ಸನ್ನು ಇದೇ ಮೊದಲ ಬಾರಿಗೆ ನಾನು ನೋಡುತ್ತಾ ಇದ್ದೇನೆ. ನೀವು ಕೂಡ ಆಶ್ಚರ್ಯವಾಗಿ ನೋಡುತ್ತಾ ಇದ್ದೀರಲ್ಲ. ದೇವರ ಸೃಷ್ಟಿ ಎಷ್ಟು ಆಶ್ಚರ್ಯ ಅಲ್ಲವಾ? ಆತನು ಅದ್ಭುತವಾದಂಥ ದೇವರು. ಸರಿ, ಈ ದಿನ ದೇವರೊಂದು ವಾಕ್ಯವನ್ನು ಹೇಳುತ್ತಾರೆ. ಲೂಕ 6:36 ಯೇಸು ಹೇಳುವಂಥ ಮುಖ್ಯವಾದ ಮಾತು, ನನ್ನ ಮಕ್ಕಳ, ನಿಮ್ಮ ತಂದೆ ಕರುಣೆ ಉಳ್ಳವನಾಗಿರುವ ಪ್ರಕಾರವೇ ನೀವು ಕರುಣೆ ಉಳ್ಳವರಾಗಿರಿ ಎಂದು ದೇವರು ಹೇಳುತ್ತಾರೆ. ದೇವರು ಎಂಥವರಂತೆ? ಕರುಣೆ ಗುಣವುಳ್ಳಂಥ ಒಬ್ಬ ದೇವರು. ಅವರು ಕರುಣೆ ಉಳ್ಳವರು, ಕನಿಕರ ಉಳ್ಳವರು. ಅವಶ್ಯಕತೆಯಲ್ಲಿರುವ ಜನರನ್ನು ನೋಡುವಾಗ ಮನಮರುಗಿ ಕರುಣಿಸಿ ಸಹಾಯ ಮಾಡುವ ದೇವರು. ಆ ದೇವರ ಕರುಣೆ ಗುಣ ನಮ್ಮೊಳಗೆ ಇರಬೇಕಂತ, ಆತನ ಹಾಗೆ ನಾವು ಕೂಡ ಕರುಣೆ ಗುಣ ಉಳ್ಳವರಾಗಿರಬೇಕೆಂದು ದೇವರು ಹೇಳುತ್ತಾರೆ. ಕೆಲವರಿಗೆ ಕಠಿಣ ಹೃದಯ, ಕರುಣೆಯನ್ನೇ ತೋರುವುದಿಲ್ಲ. ಒಬ್ಬರು ತಪ್ಪನ್ನು ಅರಿತು ಕ್ಷಮೆ ಕೇಳಿದರೂ ಕೂಡ ಅವರು ಕರುಣೆ ತೋರುವುದಿಲ್ಲ. ನಾನು ಹೀಗೆ ಇರುತ್ತೇನೆ ಎಂಬುದಾಗಿ ಕರುಣೆ ಇಲ್ಲದೆ ನಡೆದುಕೊಳ್ಳುತ್ತಾರೆ. ಇಲ್ಲ, ಸ್ವಲ್ಪ ಕರುಣೆ ತೋರಿ ಎಂದು ಕೇಳುವಾಗ ಕರುಣೆ ತೋರಲು ಆಗದು ಎಂದು ಹೇಳುವಂತ ಮನುಷ್ಯರನ್ನು ನಾವು ನೋಡಿದ್ದೇವೆ. ನೀವು ಹೇಗೆ ಇದ್ದೀರಿ? ಯಾರಿಗೆ ಕರುಣೆ ತೋರಬೇಕು? ದೇವರು ಯಾರಿಗೆ ಕರುಣೆ ತೋರಿದರು? ಯಾರು ತಮ್ಮ ತಪ್ಪನ್ನು ಅರಿತು ಮನ ತಿರುಗಿದರೋ ಅವರಿಗೆ ದೇವರು ಕರುಣೆ ತೋರಿದರು. ಯಾರು ಬಾಧಿಸಲ್ಪಟ್ಟು, ವಿಧವೆಗಳು, ದಿಕ್ಕಿಲ್ಲದ ಮಕ್ಕಳು, ಸಮಾಜದಲ್ಲಿ ತಿರಸ್ಕರಿಸಲ್ಪಟ್ಟಿದ್ದರೋ ಅವರಿಗೆ ದೇವರು ಕರುಣೆ ತೋರಿದರು. ಅದೇ ರೀತಿಯಾಗಿ ನಾವು ಕೂಡ ನಾವಿರುವಂತಹ ಸ್ಥಳದಲ್ಲಿ ಕೆಲಸ ಮಾಡುವಲ್ಲಿ, ಉದ್ಯೋಗ ಮಾಡುವಲ್ಲಿ ನಿಮ್ಮ ಕೆಳಗೆ ಕೆಲವರು ಕೆಲಸ ಮಾಡಬಹುದು. ಅವರ ಮೇಲೆ ಒಂದು ಕರುಣೆ ಗುಣ ನಮಗೆ ಇರಬೇಕು. ಅವರ ಅವಶ್ಯಕತೆಗಳ ಕುರಿತು, ಬಾಧಿಸಲ್ಪಟ್ಟವರ ಕುರಿತು ಒಂದು ಅಕ್ಕರೆ ನಮಗೆ ಇರಬೇಕು. ಅದನ್ನೇ ದೇವರು ಬಯಸುತ್ತಾರೆ. ಒಮ್ಮೆ ಒಂದು ಮುಖ್ಯವಾದ ಮೇನ್ ರೋಡಿನಲ್ಲಿ ನಾನು ಗಮನಿಸಿದ ನನಗೆ ಬಹಳ ಆಶ್ಚರ್ಯ ಉಂಟು ಮಾಡಿದ ಒಂದು ಕಾರ್ಯ. ಕಾರುಗಳೆಲ್ಲ ವೇಗವಾಗಿ ಚಲಿಸುತ್ತಾ ಇವೆ. ನಡೆಯಲಾಗದೇ ಇರುವಂತಹ ಒಬ್ಬ ವ್ಯಕ್ತಿ ರೋಡಿನ ಬದಿಯಲ್ಲಿ ಕುಳಿತು ಭಿಕ್ಷೆ ಬೇಡುತ್ತಾ ಇದ್ದಾರೆ. ಅಲ್ಲಿ ಬರುವ ಹೋಗುವ ಜನರ ಬಳಿ ಕೆಲವರು ಕರುಣಿಸಿ ಸಹಾಯ ಮಾಡುತ್ತಿದ್ದರು, ಕೆಲವರು ಹಾಗೆ ಹೋಗುತ್ತಾ ಇದ್ದರು. ನಾನು ಅದನ್ನೆಲ್ಲ ನೋಡುತ್ತಾ ಇದ್ದೆ. ದಿಢೀರೆಂದು ರೋಡಿನಲ್ಲಿ ಹೋಗುತ್ತಿದ್ದಂತ ಒಂದು ಬೆಲೆ ಬಾಳುವಂತ ಕಾರು, ಅದರಲ್ಲಿ ಬಂದಂತ ವ್ಯಕ್ತಿ ಆ ಕಾರನ್ನು ಬದಿಯಲ್ಲಿ ನಿಲ್ಲಿಸಿ ಕಾರಿನಿಂದ ಇಳಿದು ತನ್ನ ಪರ್ಸ್ನಿಂದ ಹಣವನ್ನು ತೆಗೆದು ಆ ವ್ಯಕ್ತಿಯ ಕೈಯಲ್ಲಿ ಕೊಟ್ಟು ಕರುಣೆಯಿಂದ ಅವರಿಗೆ ಸಹಾಯ ಮಾಡಿ ಕಾರಿನಲ್ಲಿ ಹೋಗಿಬಿಟ್ಟರು. ಆ ದೃಶ್ಯ ನನ್ನ ಹೃದಯವನ್ನು ಬಹಳವಾಗಿ ಸ್ಪರ್ಶಿಸಿತು. ನಾನು ಹಾಗೆ ಮಾಡುತ್ತೇನಾ? ನಾನು ಹಾಗೆ ಮಾಡಿದ್ದೇನಾ? ಯೋಚಿಸಿ ನೋಡಿ. ನನ್ನ ಕುರಿತಾಗಿ ನಾನೇ ನಾಚಿಕೆ ಪಟ್ಟೆ. ಆ ವ್ಯಕ್ತಿಯಲ್ಲಿದ್ದಂಥ ಒಂದು ಕರುಣೆ, ಆ ಕಾರನ್ನು ನಿಲ್ಲಿಸಿ ಇಳಿದು ಅವರ ಹತ್ತಿರ ಹೋಗಿ ಸಹಾಯ ಮಾಡುವಷ್ಟು ಕರುಣೆ ಅವರಲ್ಲಿ ಇತ್ತು. ನಮಗೆ ಅಷ್ಟು ಇಲ್ಲದೇ ಇದ್ದರೂ ಹಸಿವಿನಿಂದ ನಮ್ಮ ಮುಂದೆ ಕೈಚಾಚಿ ಭಿಕ್ಷೆ ಬೇಡುತ್ತಾರಲ್ಲ. ಮಕ್ಕಳನ್ನು ಹೊತ್ತುಕೊಂಡು ನಡೆಯಲು ಆಗದೆ ಅವರ ಜೀವಿತದಲ್ಲಿ ಎಷ್ಟೋ ಹೋರಾಟಗಳು ಇರುತ್ತವಲ್ಲ, ಅವರಿಗೆ ಸಹಾಯ ಮಾಡಲು ನಮ್ಮ ಕರವನ್ನು ಚಾಚುತ್ತೇವ? ಯೋಚಿಸಿ ನೋಡಿರಿ. ತಕ್ಷಣ ಹೇಳುತ್ತೇವೆ, ಇವರಿಗೆಲ್ಲ ಕೊಡಬಾರದು, ಇವರೆಲ್ಲ ಭಿಕ್ಷೆ ಬೇಡುವ ಹಾಗೆ ನಾಟಕ ಮಾಡುತ್ತಾರೆ. ಚೆನ್ನಾಗಿ ತಾನೇ ಇದ್ದಾರೆ, ಕೆಲಸ ಮಾಡಬಹುದಲ್ಲ. ಯಾರು ಕೆಲಸ ಕೊಡುತ್ತಾರೆ? ನೀವು ಕೆಲಸ ಕೊಡುತ್ತೀರಾ? ಅವರಿಗೆ ಕೆಲಸ ಇಲ್ಲ, ಆದಾಯ ಇಲ್ಲ, ಸಹಾಯ ಮಾಡಲು ಯಾರು ಇಲ್ಲದ ಅವಸ್ಥೆಯಲ್ಲಿ ತಾನೇ ಕೈ ಚಾಚುತ್ತಾರೆ. ಹಾಗಾಗಿ ವ್ಯರ್ಥ ವಾದ ಮಾಡದೆ ಸಾಧ್ಯವಾದಷ್ಟು ಸಹಾಯ ಮಾಡಬಹುದಲ್ಲ. ತಪ್ಪು ಮಾಡುವಂಥವರು ಕೆಲವರು ಇರಬಹುದು, ನಿಜವಾಗಿ ಕಷ್ಟಪಡುವವರು ಅನೇಕರು ಇದ್ದಾರಲ್ಲ. ಆದ್ದರಿಂದ ನಾವು ಕರುಣೆ ಗುಣ ಉಳ್ಳವರಾಗಿ ಕರಚಾಚಿ ಮತ್ತೊಬ್ಬರಿಗೆ ಸಹಾಯ ಮಾಡುವಂತೆ ಇರಬೇಕೆಂದೇ ಕರ್ತನು ಬಯಸುತ್ತಾನೆ. ತಂದೆಯೇ, ನೀವು ಕರುಣೆ ಗುಣ ಉಳ್ಳವರಾಗಿರುವಂತೆ ನನಗೂ ಕರುಣೆ ಗುಣವನ್ನು ಕೊಡಿರಿ ಎಂಬುದಾಗಿ ಕೇಳಿರಿ. ಅದೊಂದು ಆಶೀರ್ವಾದವಾದ ಸ್ವಭಾವ. ಮತ್ತೊಬ್ಬರು ಏನು ಬೇಕಾದರೂ ಹೇಳಲಿ, ಮೋಸಗೊಂಡೆ ಎಂದು ಹೇಳಲಿ, ನಿನ್ನನ್ನು ವಂಚಿಸುತ್ತಾರೆ ಎಂದು ಹೇಳಲಿ, ಏನು ಬೇಕಾದರೂ ಹೇಳಲಿ, ಪರವಾಗಿಲ್ಲ. ಆದರೆ ದೇವರ ದೃಷ್ಟಿಯಲ್ಲಿ ನೀವು ಕರುಣೆ ಗುಣ ಉಳ್ಳವರು, ಅದಕ್ಕೆ ಒಪ್ಪಿಸಿ ಕೊಡುವಿರಾ? ದೇವರೇ, ಈ ಲೋಕದಲ್ಲಿ ಎಷ್ಟೋ ಬಾಧಿಸಲ್ಪಟ್ಟ ಜನರು, ಅಗತ್ಯತೆ ಉಳ್ಳವರು ಇದ್ದಾರೆ. ನನ್ನ ಕರುಣೆ ಗುಣ ಉಳ್ಳವನಾಗಿರಬೇಕು, ಕರುಣೆ ಗುಣ ಉಳ್ಳವಳಾಗಿರಬೇಕು. ನಿಮ್ಮ ಹಾಗೆ ಕರುಣೆ ಸ್ವಭಾವವನ್ನು ನನಗೆ ಕೊಡಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್.